ಕಿಂಚಿತ್ತು ವಿಶ್ರಾಮದ ಅನಂತರ ಮತ್ತೆ ಪ್ರವೇಶ ಮಾಡೋಣ ವಿಷ್ಣು ಸಹಸ್ರನಾಮದ ಅಧ್ಯಾತ್ಮ ಚಿಂತನೆಗೆ. ಮಾಧವ ಅನ್ನುವ ನಾಮದ ಆಳಕ್ಕಿಳಿತಾ ಇದ್ದೇವೆ ನಾವು. ಒಂದು ತಮಾಷೆ ಏನು ಅಂದರೆ, ಕೆಲವೊಮ್ಮೆ ಆಳಕ್ಕಿಳಿದಾಗ ನಾವೆಲ್ಲ ಕುಸಿತಾ ಇದ್ದೇವೆ, ಮೇಲೆ ಬಂದರೆ ಸಾಕು ಅನ್ನಿಸುತ್ತೆ. ಕೆಲವೊಮ್ಮೆ ಆಳಕ್ಕಿಳಿದಾಗ ಇನ್ನೂ ಮುಳುಗೋಣ, ಇನ್ನೂ ಮುಳುಗೋಣ, ಮೇಲೆ ಬರುವುದೇ ಬೇಡ ಅನ್ನಿಸುತ್ತೆ. ಅಂಥ ಒಂದು ಡೆಪ್ತು, ಆ ಶಬ್ದದ ಆಳಕ್ಕೆ ಇಳಿದಾಗ ಆ ಶಬ್ದದ ಅರ್ಥವನ್ನು ನಾವು ತಿಳಿದಾಗ ಆಗುವ ಆನಂದ ಉಂಟಲ್ಲ, ಅದನ್ನು ಮುಳುಗಿ ಬಿಡಬೇಕು ಅಂತ. ಪರಮಾಮೃತ ಸಮುದ್ರ ಅವಗಾಹಿ ಇವ ಬಹಳ ಆಹ್ಲಾದ ಮಾಪ್ನೋತಿ ಅಂತಾರೆ ಸಂಸ್ಕೃತದಲ್ಲಿ. ಯಾವುದೋ ಒಂದು ಅಮೃತದ ಸಮುದ್ರದಲ್ಲಿ ಮುಳುಗಿಬಿಟ್ರೆ ಅದೊಂದು ವಿಚಿತ್ರ, ಹೇಳಲಿಕ್ಕಾಗದ ಒಂದು ಖುಷಿ, ಆನಂದ. ಆ ಮುಳುಗಿದ್ದ ಮುಳುಗೇ ಎದ್ದುಬಿಡೋಣ, ಹೊರಗೆ ಬರುವುದೇ ಬೇಡ ಅನ್ನಿಸುತ್ತೆ. ಅಂಥ ಒಂದು ಒಂದು ಆನಂದವನ್ನು ಕೊಡ್ತಕ್ಕ ಶಕ್ತಿ ಈ ಶಬ್ದಗಳ ಮೂಲಕ್ಕೆ ಹೋಗುವ ಅನ್ವೇಷಣೆಯಲ್ಲಿ, ಎಟಿಮಾಲಜಿಯಲ್ಲಿದೆ. ಭಾಷಾಶಾಸ್ತ್ರದ ಒಂದೊಂದು ಶಬ್ದವನ್ನು ಅಳೆದು ಅದರ ಮೂಲದ ಅರ್ಥದ ವಿಶ್ಲೇಷಣೆ ಮಾಡುವಂಥದ್ದೇ ಒಂದು ಅತ್ಯಂತ ಆನಂದದಾಯಕವಾದ ಪ್ರಕ್ರಿಯೆ. ಹಾಗೆ ನಾವು ಮಾಧವ ಅಂದರೆ ಮಧು ಅಂತ ಅನ್ನೋದನ್ನು ನಾವು ಮಧುಮಾಸ ಅಂತೇವೆ. ಮಧುಮಾಸ ಅಂತಂದರೆ ವಸಂತ, ಚೈತ್ರ, ವೈಶಾಖ, ಇದನ್ನು ಮಧುಮಾಸ ಅಂತೇವೆ. ವಸಂತ ಆ ಜಗತ್ತಿಗೆ ಆನಂದವನ್ನು ಕೊಡುವ ಮಾಸ, ಆದ್ದರಿಂದ ಮಧುಮಾಸ ಅನ್ನೋದು. ಯಾಕೆಂದರೆ ಅವಾಗೆಲ್ಲ ಗಿಡಬಳ್ಳಿಗಳು ಚಿಗುರಿದ್ದಾಯಿತು, ಹೂ ಹಣ್ಣು ತುಂಬಿದ್ದು, ಹೂ ಅರಳಿದ್ದು, ನಮ್ಮ ಇಡೀ ಪ್ರಕೃತಿಯೇ ಅರಳಿ ನಿಂತ ಕಾಲ. ಅದು ಚಿಗುರುವುದು, ಚಿಗುರಿ ಅರಳುವುದು. ಒಂದು ದೃಷ್ಟಿಯಿಂದ ಒಂದು ಹುಡುಗಿ ಪ್ರಾಯಕ್ಕೆ ಬಂದಾಗ ಆಕೆಯನ್ನು ಸಂಸ್ಕೃತಿ ಪುಷ್ಪವತಿ ಅಂತಾರೆ. ಮೇಜರಾದಾಗ ಹುಡುಗಿ ಪುಷ್ಪವತಿಯಾದಳು ಅಂತ. ಹಾಗೆ ಇಡೀ ಪ್ರಕೃತಿಯೇ ಮೇಜರಾಗುವ ಕಾಲ, ಪುಷ್ಪವತಿಯಾಗುವ ಕಾಲ, ಅದಕ್ಕೆ ಮಧುಮಾಸ ಅಂತ. ಅಂದರೆ ನೋಡುವುದೇ ಕಣ್ಣಿಗೆ ಹಬ್ಬ, ಒಂದು ಆನಂದ. ಆ ಪ್ರಕೃತಿಯ ಸೌಂದರ್ಯವನ್ನು ಸೂರೆಗೊಂಡ ಕಾಲ, ಎಲ್ಲ ಕಡೆ ಬಳ್ಳಿ ಚಿಗುರಿ, ಗಿಡ ಬಳ್ಳಿಗಳು ಚಿಗುರಿ, ಹೂ ಅರಳಿ, ಪ್ರಾಯಪ್ರಬುದ್ಧವಾದ ಪ್ರಕೃತಿಯ ಸೌಂದರ್ಯ, ಅದನ್ನು ಸವಿಯುವ ಕಾಲ. ಅದಕ್ಕೋಸ್ಕರ ಅಂಥ ಮಧುಮಾಸವನ್ನು ಕೊಟ್ಟವ ಮಾಧವ, ಜಗತ್ತಿನಲ್ಲಿ ಸೌಂದರ್ಯವನ್ನು ಕಟ್ಟು, ಆ ಸೌಂದರ್ಯವನ್ನು ನೋಡುವ ಕಣ್ಣು ನಮಗೆ ಕೊಟ್ಟು. ಆದರೆ ನಮಗೆ ಬಹಳ ಕಷ್ಟ ಏನು ಅಂದರೆ, ಭಗವಂತ ಏನೋ ಸೌಂದರ್ಯ ಕೊಟ್ಟ, ನಮಗೆ ಪುರುಸೊತ್ತಿಲ್ಲ. ನಮ್ಮ ಈ ಜಂಜಾಟದಲ್ಲಿ, ಸಿಟಿ ಜೀವನದಲ್ಲಿ, ಎಲ್ಲಿ ಹೂ ಅರಳಿದ ಬಳ್ಳಿ ನೋಡಲಿಕ್ಕೆ, ನಮ್ಮ ಪ್ಲಾಸ್ಟಿಕ್ ಬಳ್ಳಿ ತೊಟ್ಟಿಯಲ್ಲಿಟ್ಟು ಅದನ್ನು ನೋಡಿಯೋ ಗೊತ್ತು. ನಮಗೆ ನಿಜವಾದ ಹೂ ಅರಳುವ ಬಳ್ಳಿ ಆಗಲಿ, ಅದರಲ್ಲಿ ನಿಜವಾದ ಕಂಪು ಬೀರುವ ಹೂ ಆಗಲಿ, ಅದನ್ನು ಆಸ್ವಾದಿಸೋ ಪುರುಸೊತ್ತಲ್ಲಿದೆ. ಅಂದರೆ ಭಗವಂತ ಸಮೃದ್ಧವಾಗಿ ಕೊಟ್ಟ ಈ ಆನಂದದ ಸವಿಯ ಅನುಭವವನ್ನು ಕೂಡ ನಾವು ಮಾಡಿಕೊಳ್ಳಲಾಗದಷ್ಟು ಯಾಂತ್ರಿಕ ಜೀವನಕ್ಕೆ ಒಗ್ಗಿಸಿಕೊಂಡಿದ್ದೇವೆ ನಮ್ಮನ್ನು. ಅದಕ್ಕೆ ನೆನಪಿಸುತ್ತೆ ವಿಷ್ಣು ಸಹಸ್ರನಾಮ, ಅವನು ಮಾಧವ ಕೊಟ್ಟ ಮಧುವನ್ನು ಸವಿಯೋ, ಆ ಆನಂದವನ್ನು ಆಸ್ವಾದಿಸು. ಆನಂದವನ್ನು ಕಳ್ಕೊಂಡು ದುಡ್ಡು ಮಾಡಿ ಏನು ಮಾಡಬೇಕಾಗಿದೆ? ದುಡ್ಡು ಇರೋದು ಆನಂದವನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರವೇ. ನಮಗೆ ದುಡ್ಡು ಮುಖ್ಯ ಆಗಿದೆ, ಆನಂದ ಬೇಡ. ಬೆಳಗಿನ ಸಂಜೆಯ ತನಕ ಕೂತಿರ್ತೇವೆ ಯಂತ್ರದ ಹಾಗೆ, ಯಂತ್ರದ ಮುಂದೆ ನಾವು ಒಂದು ಯಂತ್ರವಾಗಿ ಆಯಿತು. ಕೈ ತುಂಬ 50,000 60,000 ದುಡ್ಡು ಬಂತು, ಆದರೆ ಸವಿಯಲಿಕ್ಕೆ ಟೈಮ್ ಇಲ್ಲ. ಅಂಥ ಸ್ಥಿತಿಯಲ್ಲಿ ಮನುಷ್ಯ ತನ್ನ ಬದುಕಿನ ಅರ್ಥವನ್ನೇ ಕಳ್ಕೊಂಡು ಒಂದು ಮೃಗೀಯವಾದ, ಅದು ಮೃಗ ಆದರೂ ಬೇಕು, ಅದಕ್ಕೊಂದು ಸ್ವಾತಂತ್ರ್ಯ ಇದೆ, ಅದಕ್ಕೊಂದು ಆನಂದ ಇದೆ, ಇವನು ಯಾಂತ್ರಿಕ. ಅಂಥ ಜೀವನದ ಬದಲು ನಿಜವಾಗಿ ಮಧು, ಆನಂದ ಜೀವನದ ಮಧುವನ್ನು ಹೀರು. ಮಧು ಭ್ರಮರ ಮಧು ಹೀರುತ್ತೆ ಒಂದು ಹೂವಿನಲ್ಲಿದ್ದ ಮಧುವನ್ನು, ಆದರೆ ಮನುಷ್ಯ ಮಧುವನ್ನು ಹೀರದವನಾಗಿದ್ದಾನೆ. ಅಂಥ ಮಧುವನ್ನು ಹೀರುವವನಾಗುವಂಥ ಮಾಧವ ಶಬ್ದ ನಮಗೆ ಎಚ್ಚರಿಸುತ್ತೆ. ಅದೇ ಭಗವಂತ, ನಾವು ಅದನ್ನು ತಿರಸ್ಕಾರ ಮಾಡಿದರೆ ಮಧುಸೂದನಃ ಅಂತ, ನಮ್ಮಲ್ಲಿ ಇರತಕ್ಕಂಥ ಆನಂದವನ್ನು ಸೂದಯತಿ ನಾಶ ಮಾಡ್ತಾನೆ. ಆನಂದವನ್ನು ಕೊಡುವವನು ಅವನು, ನಾವು ಅದಕ್ಕೆ ಅನರ್ಹರಲ್ಲ ಅಂದಾಗ ನಮಗೆ ಎಲ್ಲೋ ಒಂದು ಕಡೆ ಆಘಾತ ತಂದು ಹಾಕ್ತಾನೆ, ಕಷ್ಟ ಕೊಡ್ತಾನೆ. ಯಾಕೆ ಅಂದರೆ ಕಷ್ಟದಿಂದ ಕಲಿಯುವುದಕ್ಕೋಸ್ಕರ. ಈಗ ಶಿಕ್ಷೆ ಕೊಡ್ತಾರಲ್ಲ ಶಾಲೆಯಲ್ಲಿ, ಮನೆಯಲ್ಲಿ ದೊಡ್ಡವರು, ತಂದೆ ತಾಯಿ ಗುರುಗಳು, ಬೆಂಚಿ ಮೇಲೆ ನಿಲ್ಲು, ಅದು ಮಾಡು, ಇದು ಮಾಡು, ಏನೋ ಹೇಳ್ತಾರೆ. ಅದು ಯಾಕೆಂದರೆ ಶಿಕ್ಷೆ ಅಲ್ಲ ಅದು, ಅದು ಇಟ್ಸ್ ಕೈಂಡ್ ಆಫ್ ಎಜುಕೇಷನ್, ಇಟ್ಸ್ ನಾಟ್ ಪನಿಷ್ಮೆಂಟ್. ಶಿಕ್ಷೆ ಅಲ್ಲ, ಶಿಕ್ಷಣ. ಅವು ಕಲಿಬೇಕು, ಕಲೀಲಿಲ್ಲ, ಅದಕ್ಕೆ ಒತ್ತಾಯ ಮಾಡಿ ಕಲಿಸುವುದು, ಅದು ಆವಾಗ ಶಿಕ್ಷೆ ಅಂತ ಕಂಡ್ರು. ದೊಡ್ಡದಾದಮೇಲೆ ಎಷ್ಟು ಕರುಣೆ ಆ ಹಿರಿಯರಿಗೆ, ನನ್ನ ಇಷ್ಟು ಬಲವಂತ ಮಾಡಿ ಕಲಿಸಿದ್ರು, ಅದರಿಂದ ಈಗ ಜಾಣನಾದೆ ಅಂತ ಮತ್ತೆ ನೆನಪಿಸಿಕೊಳ್ತಾರೆ. ಹಾಗೆ ಭಗವಂತ ಕೊಡುವ ಕಷ್ಟವೂ ಒಂದು ರೀತಿಯ ಪ್ರೀತಿ ಎಂದು ಕೊಡುವ ಶಿಕ್ಷಣ ಹೊರತು ಅದು ಪನಿಷ್ಮೆಂಟ್ ಅಲ್ಲ. ಹಾಗಾದರೆ ನಾವು ಸುಖವನ್ನು ಕೊಟ್ಟಾಗಲೂ ಅದನ್ನು ಸವಿಯದೆ ನಾವು ಯಾಂತ್ರಿಕ ಜೀವನ ಮಾಡಿದರೆ ನಮ್ಮ ಸುಖವನ್ನು ಕಸಿದುಕೊಳ್ತಾನೆ, ಅಥವಾ ಮಧುಸೂದನಃ ಅಂತ ಸುಖವನ್ನು ಕಸಿದುಕೊಳ್ತಾನೆ. ಆಮೇಲೆ ಆದರೆ ಮಧು ಅನ್ನತಕ್ಕಂಥ ಒಬ್ಬ ಅಸುರ ಅವನನ್ನು ಸಂಹಾರ ಮಾಡಿದ. ಅಂದರೆ ಒಂದು ದೃಷ್ಟಿಯಿಂದ ಅಂತತಃ ನಮ್ಮ ಕೆಟ್ಟ ಕಾಮನೆಗಳನ್ನು ನಾಶ ಮಾಡಿ ನಮ್ಮನ್ನು ಒಳ್ಳೆಯ ದಾರಿಗೆ ಕೊಂಡೊಯ್ಯುವ ಶಕ್ತಿಯವನು. ನಮಗೆ ಏನೇನೋ ಆಸೆಗಳು, ಬೇಡವಾದ ಆಸೆಗಳು, ತಪ್ಪು ಆಸೆಗಳು, ಕೆಟ್ಟದ್ದನ್ನು ಬಯಸ್ತೇವೆ, ಮಾಡಬಾರದ್ದನ್ನು ಮಾಡುತ್ತೇವೆ. ಆಗ ಮಧುಸೂದನ
ಅಂತನ್ನುವ ನಾಮ ನೆನಪಾಗಬೇಕು. ಅದು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರುವ ಕೆಟ್ಟ ಆಸೆಗಳನ್ನು ನಾಶ ಮಾಡುವ ಶಕ್ತಿ. ನಮಗೆ ಸ್ವಂತ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅದುಮಿ ದಮನಿಸುವ ಶಕ್ತಿ ಇಲ್ಲ. ಆವಾಗ ಭಗವಂತ ನನ್ನಲ್ಲಿರ್ತಕ್ಕಂಥ ಈ ಕೆಟ್ಟ ದುರಾಸೆಗಳನ್ನು ನಾಶ ಮಾಡು, ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡಬೇಕಾಗಿದ್ದರೆ ಅವನನ್ನು ಮಧುಸೂದನ ಅಂತ ಕರಿಬೇಕು. ಮಧುಸೂದನ, ನೀನು ನನ್ನ ಮಧುವನ್ನು ಸೂದನ ಮಾಡು, ನಾಶ ಮಾಡು. ಆಮೇಲೆ ಮಧುವನ್ನು, ಆನಂದವನ್ನು ನಾಶ ಮಾಡಬೇಡ. ಮಧುಸೂದನ, ಮಧು ಅಂದರೆ ಆನಂದ, ಸೂದ ಅಂದರೆ ಒಳ್ಳೆಯ ಕೆಲಸ ಮಾಡುವಂಥ ಸಾತ್ವಿಕ ಜೀವ, ಉದ ಅಂದರೆ ನೀರು ಮತ್ತು ಕರ್ಮ ಎರಡಕ್ಕೂ ಹೇಳ್ತಾರೆ. ಅದರಿಂದ ಮಧುಸೂದ ಅಂದರೆ ಒಳ್ಳೆಯ ಕರ್ಮ ಮಾಡಿದಾಗ ಅಂಥವರಿಗೆ ಮಧುವನ್ನು ನಯತಿ, ಆನಂದವನ್ನು ಕೊಡ್ತಾನೆ. ಹಾಗಾದರೆ ಯಾರು ತಪ್ಪು ಮಾಡ್ತಾರೆ ಅವರ ಆನಂದವನ್ನು ಕಸಿದುಕೊಳ್ತಾನೆ. ಯಾರು ಒಳ್ಳೆಯ ಕ್ರಿಯೆಯಲ್ಲಿ ಸಜ್ಜನಿಕೆಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾನೆ ಅವನಿಗೆ ಆನಂದವನ್ನು ಕೊಡ್ತಾನೆ. ಯಾಕೆಂದರೆ ಅದು ಅದಕ್ಕೆ ಅವನು ಮಧುಸೂದನ ಅಂತ. ಸೂದರು, ಸತ್ಕರ್ಮ ಮಾಡುವವರು, ಅವರಿಗೆ ಮಧು ನಯತಿ, ಆನಂದ ಕೊಡ್ತಾನೆ. ಈ ಯಾರು ದುಷ್ಕರ್ಮಿಗಳು, ಪಾಪಿಗಳು, ತಪ್ಪು ಕೆಲಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾರೆ, ಆ ಹಿಂಸೆ ಮಾಡುವುದನ್ನೇ ಧರ್ಮ ಅಂತ ಭ್ರಮಿಸಿಕೊಳ್ತಾರೆ. ನಮ್ಮಲ್ಲಿ ಹೇಗೆ ಆಗ್ತಾ ಇದೆಯಲ್ಲ, ಹಿಂಸೆ ಮಾಡುವುದೇ ಒಂದು ಧರ್ಮ ಅಂತ. ಧರ್ಮಕ್ಕೋಸ್ಕರ ಹಿಂಸೆ ಅಂದರೆ ಅದೇನು ಅಂದರೆ, ಒಂದು ಮಾತು ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್, ಟು ಟಿರನೈಸ್ ಫಾರ್ ದ ಕಂಟ್ರಿ ಇಸ್ ಟು ಟಿರನೈಸ್ ಟು ದ ಕಂಟ್ರಿ ಅಂತ. ಅದರಿಂದ ಹಿಂಸೆ, ದೇಶಕ್ಕೋಸ್ಕರ ಹಿಂಸೆ ಮಾಡೋದು ಅಂದರೆ ದೇಶಕ್ಕೆ ಹಿಂಸೆ ಮಾಡಿದಾಗೆ. ಧರ್ಮಕ್ಕೋಸ್ಕರ ಹಿಂಸೆ, ಟೆರರಿಸಮ್ ಉಂಟಲ್ಲ, ಅದು ಧರ್ಮಕ್ಕೆ ಹಿಂಸೆ, ಅದು ಧರ್ಮದ ಕೊಲೆ. ಅದು ಧರ್ಮಕ್ಕೋಸ್ಕರ ಕೊಂದೆ ಅಂದರೆ ನೀನು ಧರ್ಮವನ್ನೇ ಕೊಂದೆ. ಹಾಗಾಗಿ ಈ ನಮ್ಮಲ್ಲಿ ಏನು ಈ ಟೆರರಿಸಮ್ ಧರ್ಮದ ಹೆಸರಿನಲ್ಲಿ ಉಗ್ರವಾದ ಬೆಳೀತಾ ಇದೆ, ಇದು ಅಧರ್ಮದ ಪರಾಕಾಷ್ಠೆ, ನೀಚತನದ ಪರಾಕಾಷ್ಠೆ. ಇದು ಧರ್ಮ ಅಲ್ಲ, ಇದನ್ನು ಧರ್ಮ ಅಂತ ಭ್ರಮಿಸಿದವರು ಜಗತ್ತಿನಲ್ಲಿ ಅಧಾರ್ಮಿಕತೆಯ ಮೂಲಪುರುಷರು. ಇವರು ಧರ್ಮದ ಎ ಬಿ ಸಿ ಡಿ ಗೊತ್ತಿರೋದವರು. ಯಾಕೆಂದರೆ ಅಧರ್ಮ ಮಾಡಿದವರಿಗೆ ಅವನು ಮಧುಸೂದನ, ಅಧರ್ಮ ಮಾಡಿದವರಿಗೆ ಸೂದನ ಮಾಡ್ತಕ್ಕವ ಅವನು, ಅವನು ದಮನ ಮಾಡ್ತಕ್ಕವ. ಸರಿಯಾದ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಜೀವನದ ಉದ್ದಕ್ಕೆ ಆನಂದವನ್ನು ಕೊಡುವವ ಅಂತಕ್ಕಂತಹ ಈ ಮಾತು ನೆನಪಾದರೆ ಪ್ರಾಯ ನಮ್ಮ ಬದುಕಿನ ಉಗ್ರವಾದಗಳು, ಟೆರರಿಸಮು, ಡಕಾಯಿತಿ, ಏನೇನೋ ಕೊಲೆ, ಸುಲಿಗೆ, ಇವೆಲ್ಲಕ್ಕೂ ಒಂದು 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 ಉತ್ತರ, ಒಂದು ಪರಿಹಾರ ನಮ್ಮ ಬದುಕಿನಲ್ಲಿ ನಾವು ಏನು ಪಡೆದಿದ್ದೇವೆ, ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂತ, ನಾವು ಏನು ಪಡೆದಿದ್ದೇವೆ, ಎಷ್ಟು ಪಡೆದಿದ್ದೇವೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಇಲ್ಲದೇ ಇದ್ದದ್ರ ಬಗ್ಗೆ ಬಯಸುವುದು ಬೇಡ, ಇದ್ದದ್ದನ್ನು ಚೆನ್ನಾಗಿ ಅನುಭವಿಸೋಣ, ಆನಂದವಾಗಿ. ಇಲ್ಲದೇ ಇದ್ದಕ್ಕೋಸ್ಕರ ಕೊರಗೋಣ ಬೇಡ ಅನ್ನತಕ್ಕಂಥ ಈ ಅನುಸಂಧಾನ ಕೊಡತಕ್ಕಂಥ ಈ ಮಧುಸೂದನ ನಾಮದ ಜೊತೆಗೆ ಇವತ್ತಿನ ವಿಷ್ಣು ಸಹಸ್ರನಾಮ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.